ಪೂಜ್ಯರ ಆಶೀರ್ವಾದದೊಂದಿಗೆ ಒಂದೆರಡು ಮಾತಾಡ್ತೀನಿ. ಪ್ರತಿ ಸಲ ಮಂತ್ರಾಲಯಕ್ಕೆ ಬಂದಾಗಲೆಲ್ಲ ನಾವು ಒಂದು ಪುಣ್ಯಕ್ಷೇತ್ರ ಕೊಡ್ತೀವಿ ಅಂತ ಮನಸ್ಸಿದ್ದೆ. ನನಗೆ ಇಲ್ಲಿಗೆ ಬಂದಾಗೆಲ್ಲ ಎಲ್ಲೋ ನಮ್ಮನೆಗೆ ಬಂದಾಗೆ ಅಂತ ಅನ್ಸುತ್ತೆ. ಯಾಕಂದ್ರೆ ಗುರುರಾಯರ ಪರಿಚಯ ನನಗೆ ತುಂಬಾ ಸಣ್ಣ ವಯಸ್ಸಿಂದ ಇದೆ. ನಮ್ಮ ತಂದೆಯವರು ರಾಘವೇಂದ್ರ ಸ್ವಾಮಿಗಳ ಕಥೆಗಳನ್ನ ಹೇಳಿ ಹೇಳಿ ಗುರುವಾರ ಬಂದಾಗೆಲ್ಲ ಇವತ್ತು ಗುರುವಾರ ಅಂತ ಹೇಳಿ ಪ್ರತಿ ಸರಿ ದೇವರ ಮನೆಗೆ ಬಂದಾಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯೇಂದ್ರ ಪ್ರಚಾರ ಕಟ್ಟಿರಕ್ಷಣ ಕಾಮಧೇನು ವೇಣು ಒಂದು ಶಬ್ದವನ್ನ ಹೇಳಿ ಹೇಳಿ ಪರಿಚಯ ತುಂಬಾ ಹೆಚ್ಚಾಯ್ತಾರೆ. ಆದ ನಂತರ ಸಣ್ಣ ವಯಸ್ಸಲ್ಲಿ ಬಂದಾಗೆಲ್ಲ ತುಂಗಾ ನದಿಯಲ್ಲಿ ಸ್ನಾನ ಮಾಡಿದ ನೆನಪು, ದೇವರ ದರ್ಶನ ಮಾಡಿದ ತುಂಬಾ ನೆನಪು. ಭಾಗ್ಯವಂತ ಅಂತ ಒಂದು ಸಿನಿಮಾದಲ್ಲಿ ಒಂದು ಬಸ್ಸಲ್ಲಿ ಬಂದಿದ್ದು ಇಲ್ಲೆಲ್ಲ ಓಡಾಡಿದ ನೆನಪು ನಮ್ಮ ತಂದೆಯವ್ರಿಗೆ. ಅದಾದ ನಂತರ ಇಲ್ಲಿ ಬರೋದಕ್ಕೆ ಮುಂಚೆ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೂ ಹಾಡಲ್ಲಿ ಒಂದು ಸನ್ನಿವೇಶದಲ್ಲಿ ಬರುತ್ತೆ, ಅಲ್ಲಿ ಕೂಡ ಶೂಟ್ ಮಾಡಿದ್ವಿ. ಇವಾಗ ಒಳಗಡೆ ನಾಯರಗುಡಿ ಪಕ್ಕ ಒಂದು ಹಲವಾರು ಗಂಟೆಗಳ ಕಾಲ ನಿದ್ರೆ ಮಾಡಿದೆ ನೆನಪು. ಇಲ್ಲಿಗೆ ಬಂದಾಗೆಲ್ಲ ಏನೋ ಬೇರೆ ಜಾಗಕ್ಕೆ ಬಂದಿದ್ದೀನಿ ಅಂತ ಅನ್ಸಲ್ಲ, ನಮ್ಮ ಸ್ವಂತದವರ ಮನೆಗೆ ಬಂದಿದ್ದೀನಿ ಅಂತಲೇ ಅನ್ಸುತ್ತೆ ಯಾವಾಗ. ಇವತ್ತು ಈ ಸನ್ನಿಧಿಯಲ್ಲಿ ಒಳಗಡೆ ಕೂತ್ಕೊಂಡು ನನಗೊಂದು ಗೌರವ ಮಾಡಿಸ್ಕೊಂಡ್ರದ್ದು ನಾನು ಧನ್ಯ, ನಾನು ಪುಣ್ಯ ಪಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ತುಂಬ ಧನ್ಯವಾದಗಳು ಸ್ವಾಮಿ. ಏನಂದ್ರೆ ಮಾತುಗಳು ಹೆಚ್ಚಾಗಿಡೋದಕ್ಕಿಂತ ಮನಸ್ಸಲ್ಲಿ ಆ ವಿಶ್ವಾಸನ ತುಂಬಾ ಹೆಚ್ಚಾಗಿ ಉಳ್ಕೊಡುತ್ತೆ ಮಂತ್ರಾಲಯಕ್ಕೆ ಬಂದಾಗ. ನಮ್ಮ ತಂದೆಯವರು ಕೂಡ ಅಷ್ಟೇನೆ, ಅವ್ರು ಮಾಡಿರೋಂಥ 200 ಹೆಚ್ಚಿನ ಸಿನಿಮಾಗಳಲ್ಲೂ ಅವ್ರಿಗೆ ಹೋಗಿ ಕೇಳಿದಾಗ ನಿಮಗೆ ತುಂಬ ಇಷ್ಟಪಟ್ಟಂಥ ಸಿನಿಮಾ ಯಾವುದು ಅಂದಾಗ ಶ್ರೀ ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಅಂತ ಹೇಳ್ತೇನೆ. ಇದು ಕೂಡ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಕೂಡ ಒಬ್ಬರು ರೆಕಾರ್ಡ್ ಮಾಡಿ ಹಾಕಿದ್ರು. ಸೊ ಹಾಗಾಗಿ ನಮ್ಮ ಕುಟುಂಬಕ್ಕೆ ಮಂತ್ರಾಲಯ ಇದು ಕೂಡ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಕೂಡ ಒಬ್ಬರು ರೆಕಾರ್ಡ್ ಮಾಡಿ ಹಾಕಿದ್ರು. ಸೊ ಹಾಗಾಗಿ ನಮ್ಮ ಕುಟುಂಬಕ್ಕೆ ಮಂತ್ರಾಲಯ ಗುರುಗಳ ಅನುಗ್ರಹ, ಆ ಗುರುಗಳ ಮುಖದ ರೂಪ ಚಿತ್ರ ಎಲ್ಲೆಲ್ಲೂ ಇರುತ್ತೆ, ಯಾವಾಗಲೂ ಇರುತ್ತೆ. ಏನಾದರೂ ಆದರೆ ಮೊದಲನೇ ಮಾತು ಮನಸ್ಸಿಗೆ ಬರೋದೆ ರಾಘವೇಂದ್ರ ಅಂತ ಹೇಳಿ ತುಂಬ ಹೆಮ್ಮೆ ಅನಿಸುತ್ತೆ. ನಾ ಸ್ವಾಮಿಗಳಿಗೆ ಅವಾಗಲೇ ಹೇಳಿದೆ, ಖಂಡಿತವಾಗಿಯೂ ಈ ಸಲ ಆರಾಧನೆಗೆ ಬರ್ತೀನಿ. ಆರಾಧನೆಗೆ ರಥೋತ್ಸವಕ್ಕೆ ಬರ್ತೀನಿ. ನನಗೆ ಇವತ್ತವರೆಗೂ ಭಕ್ತಿಗೀತೆಗಳೆಲ್ಲೂ ಹಾಡು ಅಭ್ಯಾಸ ಇಲ್ಲ. ಅವತ್ತಿನ ದಿನ ಒಂದು 2-3 ಹಾಡು ಅಟ್ಲೀಸ್ಟ್ ಹಾಡಕ್ಕೆ ಪ್ರಯತ್ನ ಪಡ್ತೀನಿ, ಚೆನ್ನಾಗಿ ಪ್ರಯತ್ನ.